ಚುನಾವಣೆ ಅಂದ ತಕ್ಷಣ ಬರಿ ತಯಾರಿ ಇದಷ್ಟೇ ಇರೋದಿಲ್ಲ ಟಿಕೆಟ್ ಎಸ್ ಅದರ ಫೈಟ್ ಕೂಡ ಬಹಳ ಜೋರಾಗಿರುತ್ತೆ ಇಲ್ಲೂ ಕೂಡ ಅಂತದೇ ಒಂದು ಘಟನೆ ನಡೆದಿದೆ ಆದರೆ ಯಾವ ಊರಿನಲ್ಲಿ ನೋಡ್ತಾ ಹೋಗೋಣ ಹೆಸ್ಟಿ ಕೋಟೆಲಿ ಬಿಜೆಪಿ ಟಿಕೆಟ್ ಗಾಗಿ ಮೆಗಾ ಪ್ಲಾನ್ ನಡೀತಾ ಇದ್ಯಾ ಅನ್ನುವಂತ ಒಂದು ಪ್ರಶ್ನೆ ಟಿಕೆಟ್ ಪಡೆಯೋದಕ್ಕೆ ರೌಡಿ ಶೀಟರ್ ಗೆ ಮಣೆ ಹಾಕಲಾಗಿದ್ಯಾ ಯಾಕೆ ಬಿಜೆಪಿ ಅಲ್ಲಿ ರೌಡಿ ಶೀಟರ್ ಗಳನ್ನು ಬಿಟ್ಟು ಯಾರು ಕಾಣ್ತಾ ಇಲ್ವಾ ಅಂತ ರೌಡಿ ಬೆತ್ತನಗೆರೆ ಶಂಕರ್ ಸೇರ್ಪಡೆ ಬೆನ್ನಲ್ಲೇ ಹಲವು ಅನುಮಾನ ಹುಟ್ಟಿಕೊಳ್ತಾ ಇದೆ ಶಂಕರ್ ಬಿಜೆಪಿ ಸೇರೋದಕ್ಕೆ ಸ್ಥಳೀಯ ನಾಯಕ ಪಾಪಣ್ಣ ಮಾತುಕತೆಯನ್ನ ನಡೆಸುತ್ತಾ ಇದ್ದಾರಂತೆ ಶಂಕರ್ ಬಿಜೆಪಿ ಸೇರೋದಕ್ಕೆ ಕಾರ್ಯದರ್ಶಿ ಸಿದ್ದರಾಜು ಕೂಡ ಸಾಥ್ ನೀಡಿದ್ರ ಅಂತ ಅಂತರಸಂತೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸೋದಾಗಿ ಭರವಸೆ ಕೊಟ್ಟಿದ್ದಾರಂತೆ ಈ ಮೂಲಕ ಶಂಕರ್ ನನ್ನ ಹೆಚ್ಡಿ ಕೋಟೆಗೆ ಪಾಪಣ್ಣ ಕರ್ಕೊಂಡು ಬಂದಿದ್ದಾರೆ ಬೆಂಗಳೂರಿನ ಬೆತ್ತನಗೆರೆಯಿಂದ ಹೆಚ್ಡಿ ಕೋಟೆಗೆ ಶಂಕರ್ ವಲಸೆ ಹೋಗೋದಕ್ಕೆ ಪ್ಲಾನ್ ರೂಪಿಸಿಕೊಂಡಿದ್ದಾನೆ ಮೊನ್ನೆಯಷ್ಟೇ ಮೈಸೂರಿನಲ್ಲಿ ಪಕ್ಷ ಸೇರಿರುವ ಬೆತ್ತನಗೆರೆ ಶಂಕರ್ ಬಿಜೆಪಿ ಹಿರಿಯರ ಗಮನಕ್ಕೆ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಬಾರದೆ ಈ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ನಡೆದಿದೆ ಹೀಗಾಗಿ ಶಂಕರ್ ಸೇರ್ಪಡೆಯಿಂದ ಬಿಜೆಪಿಯ ಹಿರಿಯರು ಅಸಮಾಧಾನವಾಗಿದ್ದಾರೆ ಅಸಮಾಧಾನಗೊಂಡಿದ್ದಾರೆ ಹೇಗ್ರಿ ಹಿರಿಯರ ಗಮನಕ್ಕೆ ಬರದೆ ಯಾರೋ ಒಬ್ಬ ಬಂದು ಪಕ್ಷ ಸೇರ್ಕೊಳ್ಳಕಾಗುತ್ತೆ ಒಬ್ಬ ಕಾರ್ಯಕರ್ತ ಬಂದು ಪಕ್ಷ ಸೇರ್ಕೊಳ್ಳಬೇಕಾದರೂ ಗೊತ್ತಾಗುತ್ತೆ ಅಂತದರಲ್ಲಿ ಬೆತ್ತನಗೆರೆ ಶಂಕರ್ ಅನ್ನುವಂತ ರೌಡಿ ಶೀಟರ್ ಬಂದು ಪಕ್ಷ ಸೇರ್ಪಡೆಗೊಳ್ಳುತ್ತಾನೆ ಅಂದ್ರೆ ಗೊತ್ತಾಗೋದಿಲ್ವಾ ಏನ್ ಮಾಡಕ್ಕೆ ಹೊರಟಿದ್ದೀರಿ ನೀವು ಬಿಜೆಪಿ ಅವರು ಒಂದಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಹೇಳ್ತಾರೆ ನಳಿನ್ ಕುಮಾರ್ ಕಟೀಲ್ ಅವರು ಯಾವುದೇ ಕಾರಣಕ್ಕೂ ನಾವು ರೌಡಿ ಶೀಟರ್ ಗಳನ್ನು ನಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತ ಮಾತಿಲ್ಲ ಅಂತ ಹೇಳಿ ಬೊಮ್ಮಾಯಿ ಅವರು ಕೂಡ ಹೇಳ್ತಾರೆ ಆದ್ರೆ ಇಲ್ಲಿ ನಡೀತಾ ಇರೋದೇನು ಆಗ್ತಾ ಇರೋದೇನು ಯಾವ ಮಟ್ಟದಿಂದ ನೀವು ಇಂಥವರನ್ನ ಬೆಂಬಲಿಸೋದಕ್ಕೆ ಹೊರಟಿದ್ದೀರಿ ಅಂತ ಹೇಳಿ ಯಾವ ಮೆಸೇಜ್ ಅನ್ನು ಕನ್ವೇ ಮಾಡಕ್ಕೆ ಹೊರಟಿದ್ದೀರಿ ಅಥವಾ ಇಂಥವರನ್ನ ಇಟ್ಕೊಂಡು ಏನೆಲ್ಲ ಪ್ಲಾನ್ ಅನ್ನು ರೂಪಿಸೋದಕ್ಕೆ ಹೊರಟಿದ್ದೀರಿ ರೌಡಿ ಬೆತ್ತನಗೆರೆ ಶಂಕರ್ ಬಿಜೆಪಿ ಸೇರಿರುವಂತ ಬೆನ್ನಲ್ಲೇ ಹಲವು ಅನುಮಾನಗಳು ಹುಟ್ಟಿಕೊಳ್ತಾ ಇದೆ ಒಂದ್ ಕಡೆ ಸೈಲೆಂಟ್ ಸುನೀಲ ಇನ್ನೊಂದ್ ಕಡೆ ಬೆತ್ತನಗೆರೆ ಶಂಕರ್ ಇನ್ನೊಂದ್ ಕಡೆ ಫೈಟರ್ ರವಿ ಎಷ್ಟು ಜನಕ್ಕೆ ನೀವು ಮಣೆ ಹಾಕೋದಕ್ಕೆ ಹೊರಟಿದ್ದೀರಿ ನಿಮ್ಮ ಉದ್ದೇಶ ಏನು ಅಥವಾ ಅವರನ್ನ ಮುಂದಿಟ್ಕೊಂಡು ಬೇರೆ ಪಕ್ಷದವರನ್ನ ಮಣಿಸುವಂತ ತಂತ್ರವಾ ಎಸ್ ಇದೆಲ್ಲ ವಿಚಾರಗಳಿಗೂ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗುಡ್ ಮಾರ್ನಿಂಗ್ ರಾಘವೇಂದ್ರ ಬಿಜೆಪಿಯ ನಡೆ ಇದೆಯಲ್ಲ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಕಾರ್ಯಕ್ರಮಗಳಲ್ಲಿ ರೌಡಿ ಶೀಟರ್ಗಳು ಕಾಣಿಸ್ಕೊಂಡಿರೋದು ಪೊಲೀಸರ ಕೈಗೆ ಸಿಗದಂತಹ ರೌಡಿ ಶೀಟರ್ಗಳು ಬಿಜೆಪಿ ಕಾರ್ಯಕ್ರಮದ ವೇದಿಕೆಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಮತ್ತೆ ಸದ್ಯಕ್ಕೆ ಇರುವಂತಹ ವಿಚಾರ ಅಂದ್ರೆ ಬೆತ್ತನಗೆರೆ ಶಂಕರ್ ಹೆಚ್ ಡಿ ಕೋಟೆಯಿಂದ ಬಿಜೆಪಿ ಟಿಕೆಟ್ಗಾಗಿ ನಡೆಸ್ತಾ ಇರುವಂತಹ ಒಂದಷ್ಟು ಪ್ಲಾನ್ಗಳು ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ ರಾಘವೇಂದ್ರ ಏನ್ ಹೇಳ್ತೀರಿ ಬಿಜೆಪಿ ಯಾಕೆ ಈ ರೀತಿಯಾದಂತಹ ಒಂದು ನಡೆಯನ್ನ ನಡೆಸ್ತಾ ಇದೆ ಅಂತ ಹೇಳಿ ಖಂಡಿತವಾಗೂ ಸಿಂಧೂರ ಏನಂದ್ರೆ ಬಿಜೆಪಿ ಇದೀಗ ಏನೋ ಒಂದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಏನು ಕಾರ್ಯಕರ್ತರನ್ನ ಬಿಜೆಪಿ ಸೇರಿಸಿಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಅದರಲ್ಲಿ 30% ರೌಡಿ ಶೀಟರ್ ಗಳೇ ಕಂಡು ಬರ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಇದರಿಂದ ಆಗುತ್ತೆ ಅನ್ನೋದು ಸಹ ಕೆಲವು ಒಂದಿಷ್ಟು ಹಿರಿಯ ಶಾಸಕರ ಮಾತು ಹೀಗಾಗಿ ಯಾರ ಮಾತನ್ನು ಸಹ ಕೇಳದೆ ಪಕ್ಷಕ್ಕೆ ಯಾರನ್ನ ಯಾರು ಬೇಕಾದ್ರೂ ಕರ್ಕೊಂಡ್ ಬರ್ತಾ ಇದಾರೆ ಇದು ಹೆಂಗಾಗ್ತಾ ಇದೆ ಅನ್ನೋದು ಸಹ ಗೊತ್ತಾಗ್ತಾ ಇಲ್ಲ ಅನ್ನೋದು ಸಹ ಸ್ವತಃ ಏನು ಅಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು ಸಹ ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು ನಾನು ಏನು ಹಾಸ್ಪಿಟಲ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇದಾಗಿದೆ ಇಂತಹ ಘಟನೆ ಮತ್ತೆ ಮರುಕಳಿಸಬಾರ್ದು ಯಾವುದೇ ರೌಡಿ ಶೀಟರ್ ಗಳಿಗೆ ಪಕ್ಷದಲ್ಲಿ ಅವಕಾಶವಿಲ್ಲ ನಾವು ಕಾನೂನನ್ನ ಕಾಯುವ ಪಕ್ಷ ಶಿಸ್ತಿನ ಪಕ್ಷ ಅಂತಾನು ಸಹ ಹೇಳಿದ್ರು ಆದ್ರೆ ಈ ಹಿಂದೆ ಕೆಲವೊಂದಿಷ್ಟು ಏನು ಬಿಜೆಪಿಗೆ ಸೇರ್ಕೊಂಡಿರ್ತಕ್ಕಂಥದ್ದು ಮೊನ್ನೆ ಸೈಲೆಂಟ್ ಸುನೀಲ್ ಸಹ ಸಂಸದರು ಮತ್ತೆ ಶಾಸಕರ ಜೊತೆ ವೇದಿಕೆಯನ್ನು ಹಂಚಿಕೊಂಡ ನಂತರ ಸಾಕಷ್ಟು ಸದ್ದು ಮಾಡಿರ್ತಕ್ಕಂಥದ್ದು ಬಿಜೆಪಿಯಲ್ಲಿ ಕೆಲವೊಂದಿಷ್ಟು ರೌಡಿ ಶೀಟರ್ಗಳು ಸಹ ಬಿಜೆಪಿ ಪಕ್ಷಕ್ಕೆ ಸೇರ್ಕೊಂಡಿರ್ತಕ್ಕಂಥದ್ದು ಅದರಲ್ಲಿ ಇದೀಗ ನೆಲಮಂಗಳದ ರಕ್ತದ ಒಕ್ಕಲಿಗೆ ಕಾರಣವಾಗಿದ್ರು ಒಂದಾನೊಂದು ಕಾಲದಲ್ಲಿ ಇದೀಗ ಫುಲ್ ಸೈಲೆಂಟ್ ಆಗಿರ್ತಕ್ಕಂತಹ ಬೆತ್ತನಗೆರೆ ಶಂಕರ್ ಏನಿದ್ದಾರೆ ಅವರು ಈಗ ಮೈಸೂರಿನ ಎಚ್ ಡಿ ಕೋಟೆ ಏನಿದೆ ಎಚ್ ಡಿ ಕೋಟೆಯ ಜಿಲ್ಲಾ ಪಂಚಾಯತ್ ಒಂದು ಟಿಕೆಟ್ ಆಕಾಂಕ್ಷಿಯಾಗಿ ಇದೀಗ ಬಿಜೆಪಿಗೆ ಬಂದಿದ್ದಾರೆ ಅಂತ ಸಹ ಹೇಳಲಾಗುತ್ತೆ ಹೀಗಾಗಿನೇ ಮೊನ್ನೆ ಅವರು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ಅಂತ ಸಹ ಹೇಳಲಾಗುತ್ತೆ ಹೀಗಾಗಿ ಬೆತ್ತನಗೆರೆ ಶಂಕರ ಒಂದು ಬಿಜೆಪಿ ಸೇರ್ಪಡೆ ಹಿಂದೆ
ದೊಡ್ಡ ಮಟ್ಟದ ಗೇಮ್ ಪ್ಲಾನ್ ಸಹ ಬಿಜೆಪಿ ನಡೆಸುತ್ತಾ ಇದೆ. ಕೆಲವೊಂದಿಷ್ಟು ವೋಟ್ ಬ್ಯಾಂಕ್ಗಳನ್ನ ಪಡೆಯೋದಕ್ಕೆ ಇಂಥವರನ್ನ ಬಿಜೆಪಿ ತನ್ನ ತೆಕ್ಕೆಗೆ ಹಾಕೊಳ್ತಾ ಇದೆ ಅನ್ನೋದು ಸಹ ಕಾಂಗ್ರೆಸ್ನ ಆರೋಪ ಸಿಂಧುರ. ರೈಟ್ ರಾಘವೇಂದ್ರ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ ಈ ಬಿಸ್ನೆಸ್ ಅನ್ನ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.